ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನು ಬೇಡ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಈ ದೋಸೆಯನ್ನು ನೀವು ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಮತ್ತು ಇವತ್ತು ನಾನಿಲ್ಲಿ ಮೊಸರು, ಏನೋ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ ರೀ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲಿ ಈ ದೋಸೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನಾನು ಒಂದು ಬಟ್ಲಾದಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅಕ್ಕಿ ಬಿಸಿ ಮನೆಯಲ್ಲಿ ಮಾಡಿರೋ ಹಿಟ್ಟಾದರೂ ತೊಗೋರಿ, ಅಥವಾ ನೀವು ರೆಡಿಮೇಡ್ ತಂದಿರೋ ಹಿಟ್ಟಾದರೂ ನಡೀತದೆ ರೀ. ಇದಕ್ಕೆ ನಾನು 2 ಸ್ಪೂನ್ ಆದಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಇದು ಹಸಿ ರವೆ, ಇದರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ದೋಸೆನೂ ಕ್ರಿಸ್ಪಿ ಆಗ್ತವೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ಸಕ್ಕರೆಯಿಂದ ಕಲರ್ ಚೆನ್ನಾಗಿ ಬರ್ತದೆ ರೀ. ಇದನ್ನು ಮಿಕ್ಸ್ ಮಾಡ್ತೀನಿ. ರವೆ ಹಿಟ್ಟು, ಸಕ್ಕರೆ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಇದಕ್ಕೆ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ಯಾವುದೇ ರೀತಿ ಗಂಟಾಗಲಾರ್ದಂಗೆ ಕಲಸಿ ರೆಡಿ ಮಾಡಿರಿ. ನಾನು ಈಗ 1 ಬಟ್ಲಿ ಹಿಟ್ಟಿಗೆ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಅಥವಾ ಬೀಟ್ರ್ ಇದ್ರೆ ಅದರಲ್ಲೇನು ಮಾಡ್ಕೊರಿ, ಅಂದರೆ ಯಾವುದೇ ರೀತಿ ಗಂಟಾಗಲ್ಲ, ಬೇಗನೆ ಹಿಟ್ಟು ಇದನ್ನು ಹಾಕ್ತದೆ ರೆಡಿ ಆಗ್ತದೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ, ನೀರು ಆಮೇಲೇನು ಹಾಕೊಳಕ್ಕೆ ಬರ್ತದೆ. ಫಸ್ಟ್ ಗಂಟು ಆಗ್ಲಾರ್ದಂಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಯಾವುದೇ ಒಂದೂ ಗಂಟಿಲ್ಲ ನೋಡಿರಿ. ಈಗ ಇದು ರವೆ ಹಿಟ್ಟು ನೆನೆಯಲಿ ರೀ. ನಾನು ಇದನ್ನು ಮುಚ್ಚಿ 1-10 ನಿಮಿಷ ತೆಗೆದಿರ್ತೀನಿ. ರವೆನೂ ಚಂದಂಗೆ ನೆನೀತದೆ. ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ ಮೇಲೆ 1/2 ಸ್ಪೂನ್ ಆದಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಈಗ ಫ್ರೈ ಆಗಲಿ ರೀ. ನೋಡಿ, ಜೀರಿಗೆ ಫ್ರೈ ಆದಮೇಲೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. ದೊಡ್ಡ ಈರುಳ್ಳಿ ಇದ್ರೆ 1/2 ಈರುಳ್ಳಿಯನ್ನೇ ಹಾಕ್ರಿ. ಆ ಈರುಳ್ಳಿಯನ್ನು ಬೇಯಿಸ್ತೀನಿ ರೀ. ಅದರ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಸಾಕ್ರಿ. ನೋಡಿ, ಈಗ ಈರುಳ್ಳಿ ಮೆತ್ತಗಾಗ್ಯಾವ್ರಿ. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಹಸಿ ಶುಂಠಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಆ ಶುಂಠಿಯನ್ನು 1/2 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಕೊಂಡಿದ್ದೀನಿ ರೀ. ನಾನಿಲ್ಲಿ 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯಿಯನ್ನೇ ಹಾಕ್ರಿ. ಮತ್ತು ಯಾವ ವೆಜಿಟೇಬಲ್ಸ್ ಬೇಕಂದರೂ ನೀವು ಇಲ್ಲಿ ಇದನ್ನು ಹಾಕೋಬೋದು ರೀ. ನೋಡಿ, ಆ ಮೆಣಸಿನ್ಕಾಯಿನೂ ಬೇಯ್ದದು. ಇಲ್ಲಿ ನಾನು 1/2 ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ತುರಿದು ಬಿಟ್ಟು ಕ್ಯಾರೆಟನ್ನಾದ್ರೂ ಹಾಕ್ಬೋದು ರೀ. ತುಂಬ ಏನು ಬೇಯಿಸ್ಕೊಳ್ಳಲ್ಲ ರೀ, ವೆಜಿಟೇಬಲ್ಸ್ ಸ್ವಲ್ಪ ಬೇಯಿದ್ರೆ ಸಾಕ್ರಿ. ನೋಡಿ, ಇಲ್ಲಿ ನಾನು 1 ಸಣ್ಣ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವ ವೆಜಿಟೇಬಲ್ಸ್ ಬೇಡ ಅಂದರೆ ನೀವು ಅದನ್ನು ಬಿಡ್ಬೋದು, ಅಥವಾ ಮತ್ತೆ ಯಾವುದರೆ ವೆಜಿಟೇಬಲ್ಸ್ ಎಕ್ಸ್ಟ್ರಾ ಬೇಕಂದ್ರೂ ನೀವು ಅದನ್ನು ಹಾಕೋರಿ. ನೋಡಿ, ಆ ಟೊಮ್ಯಾಟೋನೂ ಬೇಯ್ದದು. ಇದು ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ಒಗ್ಗರಣೆನ ಆ ಹಿಟ್ಟಿಗೆ ಹಾಕೋತೀನಿ ರೀ. 10 ನಿಮಿಷ ಆಗಿದ್ರಿ. ನೋಡಿ, ಹಿಟ್ಟನ್ನು ನೆಂದಿರ್ತದೆ ರೀ. ಫಸ್ಟನ್ನೇ ಈ ಒಗ್ಗರಣೆನ ಹಾಕೋತೀನಿ ರೀ. ಹಸಿದು ಹಾಕೋದಕ್ಕಿಂತ ಈ ರೀತಿ ಬೇಯಿಸಿ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಆಗಲಿ ರೀ ಫಸ್ಟ್. ನೋಡಿ, ಹಿಟ್ಟು ತುಂಬ ತೆಳುವಿರ್ಬೇಕು ರೀ. ಫಸ್ಟ್ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ನೀರನ್ನು ಹಾಕೋತೀನಿ ರೀ. ನೋಡಿ, ಈಗ 1 ಗ್ಲಾಸ್ ಆಗಷ್ಟು ನೀರನ್ನು, ಇದೇ 1 ಗ್ಲಾಸ್ ಆಗಷ್ಟು ಹಾಕ್ಕೊಂಡಿದ್ದೀನಿ ರೀ. ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಾದ ತೋರಿಸ್ತೀನಿ ರೀ. ತುಂಬ ತೆಳುವಾಗಿರುವಂಥ ಹಿಟ್ಟಿರ್ಬೇಕು ರೀ, ಇದು ಗಟ್ಟಿ ಇರಬಾರ್ದು ರೀ. ನೋಡಿ, ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿರಿ, ಹಿಟ್ಟು ಈ ಥರ ನೀರು ಥರ ಇರಬೇಕು, ಇದೇ ಥರ. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಇಷ್ಟೇ ತೆಳ್ಳಗಿರ್ಬೇಕು ರೀ. ನಿಮ್ಗೆ ಗಟ್ಟಿ ಅನ್ಸಕತ್ತಿದ್ರೆ ನೀವು ನೀರನ್ನು ಹಾಕೋರಿ. ಒಂದು ಪ್ಯಾನನ್ನು ಕಾಯಿಲೆಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ತೀನಿ. ನೀವು ಎಣ್ಣೆ ಬೇಡ, ಹೆಲ್ದಿ ಇರಲಿ ಅಂದರೆ ತುಪ್ಪನೂ ಹಚ್ಬೋದು ರೀ. ಪ್ಯಾನು ಪರ್ಫೆಕ್ಟಾಗಿ ಕಾಯ್ದಿದ್ರಿ. ಗ್ಯಾಸ್ ಹೈ ಫ್ಲೇಮ್ದಲ್ಲಿನೇ ಇರಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಹಾಕ್ರಿ. ಅಂದರೆ ಈ ರೀತಿ ಸಣ್ಣ ತೂತುಗಳು ಏನು ಬರ್ತಾವಲ್ಲ, ಆ ಥರ ಬರ್ತಾವ. ದೋಸೆ ತುಂಬಾ ಚೆನ್ನಾಗಿ ಕಾಣ್ತದೆ ರೀ. ದೋಸೆನೂ ಚೆನ್ನಾಗಿ ಬರ್ತದೆ. ನೋಡಿ, ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿನಿ. ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ 1-2 ನಿಮಿಷ ಬೇಯಿಸ್ಬೇಕು ರೀ. ಆವಾಗ ಈ ರೀತಿ ಕೆಂಪಾಗಿ ಕ್ರಿಸ್ಪಿ, ನೋಡಿ, ಸಣ್ಣ ಸಣ್ಣ ಗುಳ್ಳಿ ಥರ ಚೆನ್ನಾಗಿ ಬೇಯ್ದ, ಚೆನ್ನಾಗಿ ಆಲ್ರೆಡಿ ಬೇಯ್ದದ ರೀ. ಇನ್ನು ಇದನ್ನು ತಿರುವಿ ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ ರೀ. ನೋಡಿ, ಎಷ್ಟು ಕೆಂಪಗೂ ಬಂದೈತೆ, ಕಲರ್ನೂ ಚೆಂದ ಬಂದದ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವ್ರಿ. ಈ ರೀತಿ ತೂತು ದೋಸೆ ಬಂದ್ರೆ ಟೇಸ್ಟ್ ಚೆನ್ನಾಗಿರ್ತದ್ರಿ. ಇಲ್ಲಿ ಏನೋ ಇಲ್ಲ, ಮೊಸರು ಸೋಡಾ ಏನನ್ನೂ ಬಳಸ್ತೇನೆ ಮಾಡಿದ್ವಿ. ನೋಡಿ, 2 ಸೈಡ ಚೆನ್ನಾಗಿ ದೋಸೆ ಬೇಯ್ದದ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ ರೀ.
ನೋಡಿ, ಒಂದು ದೋಸೆನ ಮಾಡಿ ತೋರಿಸಿದ್ದೀನಿ ರೀ ನಾನು, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ. ರವೆ ಇಲ್ಲೇ ಕಾಣಕತ್ತದ ನೋಡಿ, ರವೆ ಹಾಕಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ, ಎಷ್ಟು ಬೇಕಷ್ಟು ಎಳುವನ್ನು ಹಾಕೋಬೋದು. ಅದಕ್ಕೆ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ರೀ. ಹಾಕು ಮುಂದೆ ಅಷ್ಟೇ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿ ರೀ, ಬೇಯಿಸು ಮುಂದೆ ಲೋ ಫ್ಲೇಮ್ದಲ್ಲಿ ಇಟ್ಟಿರಿ, ಒಂದು 2-3 ನಿಮಿಷ ಬೇಯಿಸ್ರಿ. ಅಂದ್ರೇ ಚೆನ್ನಾಗಿ ಅವು ಗುಳಿ ಗುಳಿ ಥರನೂ ಬರ್ತದೆ, ದೋಸೆ ಚೆನ್ನಾಗಿ ಬರ್ತದೆ ರೀ ನೋಡಿ. ಕಲರು ನೋಡಿರಿ ತುಂಬಾ ಚೆನ್ನಾಗಿ ತೆಳುವು ಇರ್ತದೆ, ಕ್ರಿಸ್ಪಿನೂ ಇರ್ತದೆ ನೋಡಿ. ನಾನು 2 ದೋಸೆಯನ್ನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ರೀ. ಬಿಸಿ ಬಿಸಿ ಆಗಿರುವಂಥ 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ರೀ, ಬೆಳಗಿನ ಬ್ರೇಕ್ಫಾಸ್ಟು ರೆಡಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು